ಕರ್ತನಲ್ಲಿ ಪ್ರಿಯರೇ, ಈ ದಿನಗಳು ರೂಪಾಂತರ ಹೊಂದುವ ಸಮಯ. ಸತ್ಯವೇದ ಹೀಗೆ ಹೇಳುತ್ತದೆ, ಯೆಶಾಯ 52:1, ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದವಾದ ಉಡುಪನ್ನು ಹಾಕಿಕೋ ಎಂಬುದಾಗಿ. ಆತನ ಮಹಿಮೆ ಎಂಬ ರೂಪಾಂತರವನ್ನು ತರಿಸಿಕೊಂಡು ಮದಲಿಂಗನಿಗಾಗಿ ನಾವು ಸಿದ್ಧವಾಗುವಂತಹ ಸಮಯ. ಆದುದರಿಂದ ಈ ದಿನಗಳು ಆ ಮಹಿಮೆಯನ್ನು ಧರಿಸಿಕೊಳ್ಳೋಣ, ಮದಲಿಂಗನಿಗಾಗಿ ಸಿದ್ಧವಾಗೋಣ. ಸಮಯವಿದು ಮಹಿಮೆಯಿಂದ ತುಂಬಿಸಯ್ಯ, ರೂಪಾಂತರ ಹೊಂದುವ ಸಮಯವಿದು ಮಹಿಮೆಯಿಂದ ತುಂಬಿಸಯ್ಯ. ಮಾಡಯ ಸಿದ್ಧವಾದಂತ ಮದಲಗಿತ್ತಿಯಂತೆ, ಸಂಪೂರ್ಣವಾದ ಸಭೆಯಾಗಿ ಮಾಡಯ ಸಿದ್ಧವಾಗಿ ಬರುವ ಮದಲಿಂಗನಿಗಾಗಿ, ಉಜ್ಜೀವಿಸು ಸಭೆಯ ನೀ ಸ್ಪರ್ಶಿಸು, ನಿಮ್ಮಹಿಮೆ ಸಭೆ ಪ್ರಕಾಶಿಸಲು, ಜೀವಿಸು ಸಭೆಯ ನೀ ಸ್ಪರ್ಶಿಸು, ನಿಮ್ಮಹಿಮೆ ಸಭೆ ಪ್ರಕಾಶಿಸಲು. ಸೇವಕನಾಗಿ ಉಪಯೋಗಿಸು ನನ್ನ ನಿನ್ ಸೇವೆಗಾಗಿ, ಉಜ್ಜೀವವುಳ್ಳ ನಿನ್ ಸೇವಕನಾಗಿ ಬದಲಾಯಿಸು ನನ್ನ ನೀರೂಪಿಸು, ಲೋಕನನ್ನ ಹಿಂದೆ ನೀನನ್ನ ಮುಂದೆ ಅಭಿಷೇಕಿಸು ಪಂಚಾಶತಮ ಮಹಿಮೆಯಿಂದ, ಲೋಕನನ್ನ ಹಿಂದೆ ನೀನನ್ನ ಮುಂದೆ ಅಭಿಷೇಕಿಸು ಪಂಚಾಶತಮ ಮಹಿಮೆಯಿಂದ. ಹಾಲೆಲೂಯಾ ಹಾಲೆಲೂಯಾ.
ಸಮಯವಿದು ಮಹಿಮೆಯಿಂದ ತುಂಬಿಸಯ್ಯ ರೂಪಾಂತರ ಹೊಂದುವ ಸಮಯವಿದು ಮಹಿಮೆಯಿಂದ ತುಂಬಿಸಯ್ಯ ಏದೇನಲ್ಲಿ ನೀ ತಂದ ಜೀವನವೇ ಉಜ್ಜೀವಿಸ ಸಮಯವಿದು ಸಮಯ ಶತ್ರು ನಮ್ಮನ್ನ ಎಷ್ಟು ಜಜ್ಜಿದಾಗಲೂ ಕರ್ತನು ತನ್ನ ಪುನರುತ್ಥಾನದ ಶಕ್ತಿಯಿಂದ ಒಂದೊಂದು ಸಭೆಗಳನ್ನ ಉಜ್ಜೀವಿಸುವ ಮಾಡಿದಂತೆ ಆತ್ಮನ ಮಳೆ ಒಬ್ಬೊಂದು ಸಭೆಯ ಮೇಲೆ ಸುರಿಸಲ್ಪಡಲಿ ಉಜ್ಜೀವನದ ನದಿ ಹರಿಯಲ್ಪಡಲಿ ನಮ್ಮ ದೇಶಗಳ ಮೇಲೆ ರಾಜ್ಯಗಳ ಮೇಲೆ ಸಭೆಗಳ ಮೇಲೆ ಕರ್ತನ ಆತ್ಮವು ಏರಳವಾಗಿ ಸುರಿಯಲಿ ಇದು ರೂಪಾಂತರದ ಸಮಯ ಆಮೆನ್.